ಒಂದು ಕಾರ್ಯಕ್ರಮ ಏನಂದ್ರೆ ಪಾಂಡವಪುರ ತಾಲೂಕಿನಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಎಂಆರ್ಐ ರೀತಿಯಲ್ಲಿ ಏನು ಜನಗಳ ಜೀವಜತೆ ಚೆಲ್ಲಾಟ ಆಡ್ತಾ ಇರತಕ್ಕಂತ ಈ ಎಂಆರ್ಐ ಕೊರೋನಾನ ಕೊರೋನಾದಕ್ಕೆ ತುತ್ತಾಗಿ ಏನು ಮೇಲ್ಕೋಟೆ ಕ್ಷೇತ್ರದ ಜನತೆ ಕಷ್ಟಪಡ್ತಾ ಇದ್ದಾರೆ ಆಂಬುಲೆನ್ಸ್ ಗಳ ಸಮಸ್ಯೆ ಇದೆ ಆಕ್ಸಿಜನ್ ಇದೆ ಮಾತ್ರೆಗಳ ಕೊರತೆಗಳ ಸಮಸ್ಯೆಯಿಂದ ಏನು ಇವತ್ತು ನಮ್ಮ ಮೇಲ್ಕೋಟೆಯ ಜನತೆ ಕಷ್ಟಪಡ್ತಾ ಇದ್ದಾರೆ ಈ ಎಲ್ಲ ಕಷ್ಟಗಳನ್ನು ಆಲಿಸಿ ನಮ್ಮ ನಾಯಕರಾದ ಬಿ ರೇವಣ್ಣ ಅವರು ಸಮಾಜ ಸೇವಕರು ಸಂಬಂಧಪಟ್ಟ ತಾಲೂಕಿನ ಅಧಿಕಾರಿಗಳಾದಂತ ತಾಲೂಕ್ ಮ್ಯಾಜಿಸ್ಟ್ರೇಟ್ ಸಾಹೇಬರಾದಂತ ತಹಸೀಲ್ದಾರ್ ಸಾಹೇಬರನ್ನ ನಮ್ಮ ಎಸಿ ಸಾಹೇಬರನ್ನ ಮತ್ತೆ ನಮ್ಮ ಟಿಎಚ್ಒ ಸಾಹೇಬರನ್ನ ಇದಕ್ಕೆ ಸಂಬಂಧಪಟ್ಟ ಎಲ್ಲ ತಾಲೂಕು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಏನು ಇಲ್ಲಿ ಕೊರತೆ ಇದೆ ಸಮಸ್ಯೆ ಏನಾಗ್ತಾ ಇದೆ ಆಕ್ಸಿಜನ್ ಸಮಸ್ಯೆ ಎಷ್ಟಿದೆ ಮಾತ್ರೆಗಳ ಸಮಸ್ಯೆ ಎಷ್ಟಿದೆ ರೋಗಿಗಳು ಆಸ್ಪತ್ರೆಗೆ ಬರಲಿಕ್ಕೆ ಎಷ್ಟು ಪರದಾಡ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಆಂಬುಲೆನ್ಸ್ ಇಲ್ಲದೇನೆ ವ್ಯವಸ್ಥೆಗಳಿಂದನೆ ಬಡವರು ಒಂದು ಆಂಬುಲೆನ್ಸ್ ನ ಏನಾದರೂ ಪ್ರೈವೇಟ್ ಅಲ್ಲಿ ತಕೊಂಡು ಪ್ರೈವೇಟ್ ವೆಹಿಕಲ್ ಅಲ್ಲಿ ಒಂದು ಆಂಬುಲೆನ್ಸ್ ಬಂದು ಕೇಳಿದ್ರೆ 10 ರಿಂದ 15,000 ಕೇಳ್ತಾ ಇರತಕ್ಕಂತ ಇಂತ ಸಂದರ್ಭವನ್ನ ಪರಿಗಣಿಸಿ ಸಮಾಜ ಸೇವಕರಾದ ನಮ್ಮ ನಾಯಕರು ಇವತ್ತು ರೇವಣ್ಣ ಅವರು 5 ಆಕ್ಸಿಜನ್ ಮಷಿನ್ ಗಳನ್ನು ತಾಲೂಕು ಆಡಳಿತಕ್ಕೆ ಇವತ್ತು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಬಂಧುಗಳೇ ಸರ್ಕಾರಿ ಆಸ್ಪತ್ರೆಗೆ ಪಾಂಡುಪುರ ಜನರಲ್ ಆಸ್ಪತ್ರೆಗೆ 5 ಆಕ್ಸಿಜನ್ ಮಷಿನ್ ಗಳನ್ನು ಕೊಡುಗೆಯಾಗಿ ಕೊಡ್ತಾ ಇರತಕ್ಕಂತದ್ದು ಆಕ್ಸಿಜನ್ ಮಷಿನ್ ಅಂದ್ರೆ ಒಂದು ಮಷಿನ್ ಒಂದು ನಿಮಿಷಕ್ಕೆ 7 ಲೀಟರ್ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡತಕ್ಕಂತ ಯಂತ್ರ ಅದು ಒಂದು ಮಷಿನ್ 7 ಲೀಟರ್ ಆಕ್ಸಿಜನ್ ನ ಉತ್ಪಾದನೆ ಮಾಡತಕ್ಕಂತ ಯಂತ್ರದಲ್ಲಿ ಒಂದೇ ಬಾರಿಗೆ ಇಬ್ಬರು ರೋಗಿಗಳಿಗೆ ಆಕ್ಸಿಜನ್ ನ ಕೊಡತಕ್ಕಂತ ಒಂದು ಯಂತ್ರ ಅಂತ ಯಂತ್ರಗಳನ್ನು 5 ಆಕ್ಸಿಜನ್ ಮಷಿನ್ ಗಳನ್ನು ಇವತ್ತು ನಮ್ಮ ಪಾಂಡುಪುರ ತಾಲೂಕು ಆಸ್ಪತ್ರೆಗೆ ಕೊಡುಗೆಯಾಗಿ ನಮ್ಮ ನಾಯಕರು ಬಿ ರೇವಣ್ಣ ಅವರು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಬಂಧುಗಳೇ ನಂಬರ್ 2 ಏನು ಇವತ್ತು ಕೊರೋನಾ ರೋಗಿಗಳು ಒಂದು ವಾರಕ್ಕೆ ವಾಸಿ ಆಗ್ತಿದ್ದಂತವರು 15 ದಿವಸ 20 ದಿವಸ ಆದರೂ ವಾಸಿ ಆಗದೆ ಇರತಕ್ಕಂತ ಇವತ್ತಿನ ಸಂದರ್ಭವನ್ನು ಪರಿಗಣಿಸಿ ಉತ್ತಮ ಗುಣಮಟ್ಟವಾದಂತಹ ಮಾತ್ರೆಗಳನ್ನು ಔಷಧಿ ಕಿಟ್ಟನ್ನ ಇವತ್ತು ತಾಲೂಕು ಆಸ್ಪತ್ರೆಗೆ ನಮ್ಮ ನಾಯಕರಾದ ಬಿ ರೇವಣ್ಣ ಅವರು ಕೊಡ್ತಾ ಇರತಕ್ಕಂತದ್ದು 2,000 ಕಿಟ್ಟನ್ನು ಮಾಡಿ ಇವತ್ತು ಪ್ರತಿಯೊಬ್ಬ ರೋಗಿನೂ ಉತ್ತಮವಾದ ಗುಣಮಟ್ಟದ ಮಾತ್ರೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಬಂಧುಗಳೇ ಆ ರೀತಿ 2,000 ಔಷಧಿ ಕಿಟ್ಗಳನ್ನು ಇವತ್ತು ತಾಲೂಕು ಆಡಳಿತಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರತಕ್ಕಂಥದ್ದು ಬಂಧುಗಳೇ ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಒಬ್ಬ ಕೊರೋನಾ ರೋಗಿಗೆ ಆರೋಗ್ಯದಾಯಕ ಅವನು ಎನರ್ಜಿಕ್ ಇದ್ರೆ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿದ್ದರೆ ಕೊರೋನಾವನ್ನು ತಡೆಗಟ್ಟಬಹುದು ಅನ್ನೋದು ಕೊರೋನಾದ ಒಂದು ಸೂತ್ರ ಅಂತ ಒಂದು ಸೂತ್ರವನ್ನು ಪರಿಗಣಿಸಿ ಅಂತ ಒಂದು ಸಮಸ್ಯೆಯನ್ನು ಆಲಿಸಿ ನಮ್ಮ ನಾಯಕರಾದ ಬಿ ರೇವಣ್ಣ ಅವರು ಇವತ್ತು ಪಾಂಡವಪುರದ ಮಹಾಜನತೆಗೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿನಿಂದ ನರಳ್ತಾ ಇರತಕ್ಕಂಥ ಮಹಾಜನತೆಗೆ ಅವರು ಆರೋಗ್ಯವಂತರಾಗಿರಲಿ ಅವರು ಬೇಗ ಗುಣವಾಗಲಿ ಅಂತೇಳಿ KMF ನಂದಿನಿ ಅವರು ಬಿಟ್ಟಿರ್ತಕ್ಕಂಥ 7 ರೀತಿಯ ಕಷಾಯಗಳನ್ನು ಇವತ್ತು 2,500 ಬಾಟ್ಲುಗಳನ್ನು ತಾಲೂಕು ಆಡಳಿತಕ್ಕೆ ಇವತ್ತು ಆಸ್ಪತ್ರೆಗೆ ಕೊಡ್ತಾ ಇರತಕ್ಕಂಥದ್ದು ನಮ್ಮ ನಾಯಕರು ಅದರಲ್ಲಿ ತುಳಸಿ ಅಶ್ವಗಂಧ ಮೆಣಸು ಈ ಥರದ 7 ಲವಂಗ ಅಶ್ವಗಂಧ ತುಳಸಿ ಅರಿಶಿನ ಈ ಥರ ಏನು ಆಂಟಿಬಯೋಟಿಕ್ ಮನುಷ್ಯರಲ್ಲಿ ಉತ್ಪತ್ತಿ ಆಗಬೇಕು ಅಂತ ಒಂದು ಆರೋಗ್ಯದಾಯಕ ಒಂದು ಫ್ಲೇವರ್ನ ಇವತ್ತು ತಾಲೂಕು ಆಡಳಿತಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು 3 ಆಂಬುಲೆನ್ಸ್ಗಳನ್ನು ಇಡೀ ತಾಲೂಕಿನಾದ್ಯಂತ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಇದೊಂದನ್ನು ಮಾತ್ರ ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು ದಯವಿಟ್ಟು ಯಾರು ಆಂಬುಲೆನ್ಸ್ಗೆ 1 ರೂಪಾಯಿ ಕೊಡಬೇಕಾಗಿಲ್ಲ ಡೀಸೆಲ್ ನಮ್ಮದು ಡ್ರೈವರ್ ನಮ್ಮದು ಈ 24 ಅವರ್ಸ್ ಸರ್ವಿಸ್ನ ಬಿ ರೇವಣ್ಣ ಅಭಿಮಾನಿ ಬಳಗ ಕಾರ್ಯವನ್ನು ನಿರ್ವಹಿಸ್ತದೆ ಅದ್ರ ಮೇಲೆ ಕೆಲವು ನಂಬರ್ಗಳನ್ನು ಹಾಕಿದ್ದೀವಿ ಆ ನಂಬರ್ಗಳಿಗೆ ಕರೆ ಮಾಡಿದ್ರೆ ಕ್ಷಣಾರ್ಧದಲ್ಲಿ ಪ್ರಾಣ ಉಳಿಸ್ತಕ್ಕಂಥ ರೋಗಿಗಳನ್ನು ಪ್ರಾಣ ಉಳಿಸ್ತಕ್ಕಂಥ ಕೆಲಸವನ್ನು ಬಿ ರೇವಣ್ಣ ಅಭಿಮಾನಿ ಬಳಗ ತಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ನಾಯಕರು ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ ಕೊಡಲಿ ಅಂತೇಳಿ ಈ ಕಾರ್ಯಕ್ರಮದ ಇದು ಮುಂದಿನ ಭಾಗವನ್ನು ಏನು ಈ ಕೊಡುಗೆಯಾಗಿ ಕೊಡಬೇಕಾಗಿರ್ತಕ್ಕಂಥ ಇವೆಲ್ಲವುಗಳನ್ನು ನಮ್ಮ ನಾಯಕರು ತಾಲೂಕು ಆಡಳಿತಕ್ಕೆ ತಹಸೀಲ್ದಾರ್ ಸಾಹೇಬರು ಮತ್ತು ಎಸಿ ಸಾಹೇಬರಿಗೆ ಕೊಡಬೇಕು ಅಂತೇಳಿ ಈಗ ನಮ್ಮ ಜಿಲ್ಲಾಧ್ಯಕ್ಷರಾದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ನಮ್ಮ ಅರ್ಜಿಣಿ ಗಂಗಾಧರ್ ಸಾಹೇಬರು ಅಂತ ಎರಡನೇ ಅಲೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡಿರ್ತಕ್ಕಂಥ ವಿಚಾರ ಮೊದಲನೇ ಸ್ಟೇಜಲ್ಲೇ ರೇವಣ್ಣವರು ಸಾಕಷ್ಟು ನಿರಾಶ್ರಿತ ಕುಟುಂಬಗಳಿಗೆ
ಸಾಕಷ್ಟು ಪೌರ ಕಾರ್ಮಿಕರಿಗೆ ಸಾಕಷ್ಟು ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಆಹಾರದ ಕಿಟ್ಗಳನ್ನು ಕೊಡೋದರ ಮೂಲಕ ಬಹಳ ಜನಪರವಾದ ಜನಾನುರಾಗಿಯಾಗಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಎರಡನೇ ಅಲೆ ಮೊದಲನೇ ಅಲೆಗಿಂತ ಅಪಾಯಕಾರಿ ಅನ್ನತಕ್ಕಂಥದ್ದು ಈಗಾಗಲೇ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಆಂಬುಲೆನ್ಸ್ ಮತ್ತೆ ಆಕ್ಸಿಜನ್ನ ಕೊರತೆ ಬಹಳಷ್ಟು ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಆಂಬ್ಯುಲೆನ್ಸ್ನ ತಾಲೂಕಾಡಳಿತಕ್ಕೆ ವಿಭಾಗೀಯ ಅಧಿಕಾರಿಗಳಿಗೆ ನೀಡ್ತಾ ಇರತಕ್ಕಂಥದ್ದು ಅತ್ಯುತ್ತಮವಾದ ಶ್ಲಾಘನೀಯ ಕರ್ತವ್ಯ, ಅತ್ಯುತ್ತಮ ಶ್ಲಾಘನೀಯ ಕಾರ್ಯ. ಈ ಕಾರ್ಯದ ಮೂಲಕ ನಮ್ಮೊಡನೆ ರೇವಣ್ಣವರು ಇದ್ದಾರೆ, ನಮ್ಮೆಲ್ಲರ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಭಾವನೆಯನ್ನು ಈ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರಿವಾಗವೇ ಒಂದು ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತ ಸನ್ಮಾನ್ಯ ವಿಭಾಗೀಯ ಅಧಿಕಾರಿಗಳನ್ನ ಶಿವಾನಂದ ಮೂರ್ತಿಯವ್ರನ್ನ ಮತ್ತೆ ತಾಲೂಕು ದಂಡಾಧಿಕಾರಿಗಳನ್ನ ಪಾಟೀಲ್ ಸಾಹೇಬ್ರನ್ನ ತಮ್ಮೆಲ್ಲರೂ ಪರವಾಗಿ ವಿನಂತಿ ಮಾಡ್ತೀವಿ. ನಮ್ಮ ನಾಯಕರಾದ ಬಿ ರೇವಣ್ಣ ಅವರೀಗ ಇಡೀ ದೇಶಾದ್ಯಂತ ಈ ಕರೋನಾ ಮಹಾಮಾರಿ ವ್ಯಾಪಿಸಿ ಇವತ್ತು ನಮ್ಮ ಕ್ಷೇತ್ರದಾದ್ಯಂತ ಭಾಳ ಎಲ್ಲ ಕರೋನಾ ಹಳ್ಳಿ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಬಂದು ಇಡೀ ಕ್ಷೇತ್ರದಲ್ಲಿ ಕರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ, ಸಾವು ನೋವುಗಳು ಜಾಸ್ತಿ ಆಗ್ತಾಯಿವೆ. ಇಂಥ ಸಂದರ್ಭದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಈ ಕರೋನಾ ಮಹಾಮಾರಿ ಬಂದು ಇಡೀ ದೇಶದ ಇಡೀ ರಾಜ್ಯದ ಇಡೀ ಕ್ಷೇತ್ರದ ಜನತೆ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ನಾವೇನಾದರೂ ನಮ್ಮ ಕೈಲಾದಂಥ ಅಡಿಲು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಪಾಂಡವಪುರ ಕ್ಷೇತ್ರದ ಜನತೆಗೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ 5 ಆಕ್ಸಿಜನ್ ಮಿಷಿನ್ಗಳನ್ನ ಕೊಡುಗೆಯಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗೆ ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಕರೋನಾ ಪೇಷೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ, ಅವರು ಹೋಮ್ ಕ್ವಾರಂಟೈನ್ ಇರ್ಬೋದು ಹಾಗೂ ಆಸ್ಪತ್ರೆಗೆ ಬರ್ಬೋದು, ಅವರಿಗೆ ಉಚಿತವಾಗಿ 2000 ಕಿಟ್ ಔಷಧಿ ಕಿಟ್ಗಳನ್ನ ಇವತ್ತು ನಮ್ಮ ತಾಲೂಕಾಡಳಿತಕ್ಕೆ ಕೊಡ್ತಾ ಇದ್ದೇವೆ. ಹಾಗೆ ಇವತ್ತೇನು ನಮ್ಮ ಕ್ಷೇತ್ರದಿಂದ ಕಳೆದ 20 ದಿನಗಳಿಂದ ಲಾಕ್ಡೌನ್ ಆಗಿರೋದ್ರಿಂದ ಈ ಮೊದಲನೇ ಅಲೆಗಿಂತ ಎರಡನೇ ಅಲೆಯಲ್ಲಿ ಕರೋನಾ ಅಲೆ ಜಾಸ್ತಿ ಆಗಿರೋದ್ರಿಂದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಜಾಸ್ತಿ ಕರೋನಾ ಆಗಿರೋದ್ರಿಂದ ಇವತ್ತು ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಪ್ರತಿ ಹಳ್ಳಿಯೂ ಯಾರು ಕಾರ್ಗಳನ್ನ ಮತ್ತು ಬಸ್ಗಳನ್ನ ಮಡಗಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರ ಹತ್ರ ವೆಹಿಕಲ್ಗಳು ಇರೋದಿಲ್ಲ. ಹಲವಾರು ಜನ ನಮಗೆ ಕರೆ ಫೋನ್ ಮಾಡಿದ್ರು, ನಮ್ಮ ಹತ್ರ ವೆಹಿಕಲ್ ಇಲ್ಲ, ಬಸ್ ಇಲ್ಲ, ಹಳ್ಳಿಗಳಲ್ಲಿ ನೈಟ್ ಟೈಮು ಸೀರಿಯಸ್ ಆದಾಗ ಮೈಸೂರಿಗೋ ಮತ್ತು ಪಾಂಡವಪುರಕ್ಕೆ ಬರಬೇಕಾದ್ರೆ ನಮಗೆ ವೆಹಿಕಲ್ ವ್ಯವಸ್ಥೆ ಇಲ್ಲ, ತಾವು ದಯಮಾಡಿ ಏನಾದರೂ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹಲವಾರು ಹಳ್ಳಿ ಹಳ್ಳಿಗಳಿಂದ ಫೋನ್ ಬಂತು. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗಲಿ ಅಂತೇಳಿ 3 ಆಂಬ್ಯುಲೆನ್ಸ್ಗಳನ್ನ ನಾವಿವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ, ಚಾಲನೆ ಕೊಡ್ತಾ ಇದ್ದಾರೆ ನಮ್ಮ ಸಾಹೇಬರು. ಹಾಗಾಗಿ ಈ ಏನು ಆಂಬ್ಯುಲೆನ್ಸ್ಗೆ ಯಾರು ನಮ್ಮ ಕ್ಷೇತ್ರದ ಜನತೆ ಯಾರು 1 ರೂಪಾಯಿನೂ ಕೊಡಬಾರ್ದು, ಡೀಸೆಲ್ ಇರ್ಬೋದು ಏನಿರ್ಬೋದು ಎಲ್ಲ ನಾವೇ ಹಾಕ್ಕೊತೀವಿ. ಹಾಗಾಗಿ ಯಾರು 1 ರೂಪಾಯಿನೂ ಕೊಡ್ಬೋದು ಈ ಸೇವೆನ ತಾವು ಉಪಯೋಗಿಸ್ಕೋಬೇಕು. ಹಾಗಾಗಿ ನಮ್ಮ ಕ್ಷೇತ್ರದ ಜನತೆಗೆ ನಾನು ಹೇಳ್ಕೊಳ್ಳೋದು ಇಷ್ಟೇ, ಇವತ್ತೇನು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ತಾಲೂಕಾಡಳಿತ ಏನು ನಿಯಮನ ಮಾಡಿದೆ ಆ ನಿಯಮನ ಎಲ್ಲರೂ ಪಾಲಿಸಿ ತಪ್ಪದೆ ಎಲ್ಲರೂ ಅವ್ರವ್ರ ಮನೇಲಿದ್ದು ಅಂತರ ಕಾಪಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸರ್ ಹಾಕ್ಕೊಂಡು ಈ ಕರೋನಾನ ನಾವೆಲ್ಲರೂ ಸೇರಿ ಓಡಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನೀವು ಯಾರೂ ಭಯಪಡೋಂಥ ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತ ಇದೆ, ತಾಲೂಕಾಡಳಿತ ಇದೆ, ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದ್ರ ಜೊತೆಗೆ ನಾವು ಸಹ ಇರ್ತೇವೆ. ಹಾಗಾಗಿ ಯಾರು ನಮ್ಮ ಕ್ಷೇತ್ರದ ಜನತೆ ಭಯಪಡೋಂಥ ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆಗೆ ಸದಾ ಸಿದ್ಧ ನಾವು ಇರ್ತೇವೆ. ಜೀವ ಇದ್ದರೆ ಜೀವನ, ಹಾಗಾಗಿ ಈ ಕರೋನಾನ ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸ್ಬೇಕಾಗಿದೆ. ಈಗ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ತಾಲೂಕಾಡಳಿತ ಇರ್ಬೋದು, ಅಂತರ ಕಾಪಾಡ್ಕೊಳ್ಳಿ, ಮನೇಲಿರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಒಳ್ಳೆಯದಕ್ಕೆ ಅವ್ರು ಹೇಳ್ತಾರೆ. ನಾವು ಜೀವ ಇದ್ದರೆ ಮುಂದಕ್ಕೆ ಜೀವನ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಮನೇಲೇ ಇದ್ದು ತಮ್ಮ ತಮ್ಮ ಜೀವಗಳನ್ನ ಉಳಿಸ್ಕೊಂಡು ಯಶಸ್ವಿಯಾಗಿ ಈ ಕರೋನಾ ಓಡಿಸ್ಬೇಕು. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಬೀರೇವಣ್ಣ ಅಭಿಮಾನಿ ಬೆಳಗದಿಂದ ಉಚಿತವಾಗಿ 3 ಆಂಬ್ಯುಲೆನ್ಸ್ಗಳನ್ನು ಸಹ ಕೊಡ್ತೀವಿ. ಇದನ್ನು ಉಪಯೋಗಿಸ್ಕೊಂಡು ನಾವೆಲ್ಲರೂ ಹೇಳೋದಷ್ಟೇ, ಜಿಲ್ಲಾಡಳಿತದ ಜೊತೆ ತಾಲೂಕಾಡಳಿತದ ಜೊತೆ ನಾವು ಸಹ ನಿಮ್ಮ ಜೊತೆಯಲ್ಲಿರ್ತೇವೆ. ಹಾಗಾಗಿ ತಾವ್ಯಾರು ಎದೆ ಮುಂದದ ಬೇಡ, ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಬಯಸ್ತೇನೆ.
ಬಿ ರೇವಣ್ಣ ಅಭಿಮಾನಿ ಬಳಗ ಮತ್ತು ಪುನಃ ಬಿ ರೇವಣ್ಣ ಅವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಅವರು ಸೇರಿದಂತೆ ಅವರ ನಿರ್ದೇಶಕರು ಸೇರಿದಂತೆ ಬಿ ರೇವಣ್ಣ ಅವರ ನೇತೃತ್ವದಲ್ಲಿ ಬಿ ರೇವಣ್ಣನವರು ಬಾಣುಪುರ ತಾಲೂಕು ಆಡಳಿತಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋ ರೀತಿಯಲ್ಲಿ 3 ಆಂಬುಲೆನ್ಸು 5 ಕಾನ್ಸಂಟ್ರೇಟ್ರು ಆಕ್ಸಿಜನ್ ಕಾನ್ಸಂಟ್ರೇಟ್ರು ಸೇರಿದಂತೆ 2,000 ಜನಕ್ಕಾಗುವಷ್ಟು ಮಾತ್ರೆಗಳು 2,500 ಜನಕ್ಕಾಗುವಷ್ಟು ಏನು ಆ ನದಿನಿಂದ ಕಷಾಯಗಳನ್ನ ಕೊಡ್ತಾ ಇದ್ದಾರೆ. ತುಂಬ ಶ್ಲಾಘನೀಯವಾದಂಥ ವಿಚಾರ. ಅವ್ರಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತದೆ. ಇದನ್ನು ಅವ್ರಾಗಲೇ ಹೇಳ್ದಂಗೆ ಆ 3 ಆಂಬುಲೆನ್ಸನ್ನು ಕೂಡ 24x7 ಉಪಯೋಗ ಮಾಡ್ಕೊಳ್ಳಿ. ಅದು ಬೇಕಾಗಿರ್ತಕ್ಕಂಥ 3 ಸಿಟ್ಟಲ್ಲಿ ಬೇಕಾಗಿರ್ತಕ್ಕಂಥ ಡ್ರೈವರ್ಸ್ನ ಕೊಡ್ತೀವಿ, ಡೀಸೆಲ್ನ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಮತ್ತು ಶ್ಲಾಘನೀಯ ವಿಚಾರ. ಹೌದು, ಖಂಡಿತವಾಗ್ಲೂ ಅವ್ರು ಕೊಟ್ಟಂಥ ಈ ಒಂದು ಏನು ಆ ವಾಹನ ಮತ್ತು ವಸ್ತುಗಳನ್ನ ಖಂಡಿತವಾಗ್ಲೂ ಕೂಡ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ತಲುಪ್ತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ತಾಲೂಕು ಆಡಳಿತ ಮಾಡ್ತದೆ. ಈಗಾಗಲೇ ನಮ್ಮೂರ್ಗ ಎಲ್ರಿಗೂ ಮನವಿ ಮಾಡೋದಿಷ್ಟೇ. ಏನು ನಮಗೆ ಈಗ ಆಲ್ರೆಡಿ ನಾವು ಕೂಡ ಇವತ್ತು ಕೂಡ ನಮ್ಮ ಮೀಟಿಂಗ್ ಬಂದಿದ್ದೀನಿ ಅದ್ರ ಬಗ್ಗೆ ಎಲ್ಲ ನನ್ನ ಸಬ್ಡಿವಿಷನ್ನ 4 ತಾಲೂಕು ಕೂಡ ಮನೆ ಸಮೀಕ್ಷೆ ಮಾಡಿ ರೋಗ ಲಕ್ಷಣ ಏನೇನಿದೆ ಅವ್ರನ್ನ ಆದ್ಯತೆ ಮೇಲೆ ಅವ್ರನ್ನ ನಮ್ಮ ವಶಕ್ಕೆ ಪಡ್ಕೊಂಡು ಅದರ ನಂತರ ಕೋವಿಡ್ ಕೇರ್ ಸೆಂಟರ್ ಇರ್ತಕ್ಕಂಥದ್ದು, ಅವ್ರಿಗೆ ಎಮರ್ಜೆನ್ಸಿ ಇದ್ರೆ ಹಾಸ್ಪಿಟಲ್ ಸೇರಿಸ್ತಕ್ಕಂಥದ್ದು, ಜೀವನ ಅವರ ಜೀವ ಉಳಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಅದು ಮಾಡೋ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಟೀಮ್ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆಗೆ ನಾವು ಅಣಿ ಹಾಕ್ತಾ ಇದ್ದೀವಿ. ಮತ್ತು ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ, ಅದು ಇನ್ನೂ ಮುಂದುವರೆಸಿ ಭಾಗವಾಗಿ ನಾವು ಆ ಕರೋನವನ್ನು ಚೈನ್ ಲಿಂಕ್ನ ಇನ್ನೂ ವ್ಯವಸ್ಥಿತವಾಗಿ ಕಟ್ ಮಾಡಿ ಇನ್ನು ವಾರ ಅದರಿಂದಲೇ ನಾವು ಅದನ್ನು ಕಂಟ್ರೋಲ್ ಕ್ರಮದಿಂದಲೂ ಕೂಡ ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಅಂಥ ಒಂದು ಸಮಯದಲ್ಲಿ ಇವರು ನಮಗೆ ಈ ಒಂದು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ವಿಚಾರ. ಇದನ್ನು ಖಂಡಿತವಾಗ್ಲೂ ಕೂಡ ನಾವು ಅಂಥ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ, ರೋಗಿಗಳಿದ್ದಾರೆ, ಆ ಸ್ಲಾಬ್ ಕೊಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವ್ರ ರೋಗಿಗಳೇನಿಗೆ ಕೊಟ್ಟಿದ್ದಾರೆ ಕಷಾಯಗಳನ್ನ ಉಪಯೋಗ ಮಾಡ್ಕೊಂಡಿವಿ. ಅವ್ರ ಅಭಿಮಾನಿಗಳು ಕೂಡ ತಾಲೂಕಿನಾದ್ಯಂತ ನಮ್ಮ ಜೊತೆ ಸಹಕಾರ ನೀಡ್ತಾರಂತಕ್ಕಂಥ ಮಾತು ಹೇಳ್ತಾ ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆನ ನಾವು ತಾಲೂಕು ಆಡಳಿತ ತುಂಬುದಿಂದ ಸ್ವಾಗತ ಮಾಡ್ತೀವಿ. ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹೊಸದೊಂದು ಗೊತ್ತಾಗ ಸ್ವಲ್ಪ ಡಿಸ್ಟೆನ್ಸ್ ದೂರ ಇರುತ್ತೆ, ದೂರ ಇರುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ಇಲ್ಲ ನಮ್ಮ ಪೂಜಾ ಅದ್ದು ಕರ್ಸೋದು ಆದ್ರೂ ಬಂದ ಬನ್ನಿ ಇನ್ನಕ್ಕೆ ಜಾಗ
ಇಡೀ ನಮ್ಮ ದೇಶಾದ್ಯಂತ ಕರೋನಾ ಎಂಬ ಮಹಾಮಾರಿ ಇಡೀ ದೇಶಾದ್ಯಂತ ವ್ಯಾಪಿಸಿ ಮೇಲ್ಕೊಂಡು ವಿಧಾನಸಭಾ ಕ್ಷೇತ್ರ ತುಂಬಾ ಸಹ ಕರೋನಾ ಮಹಾಮಾರಿ ಎಲ್ಲ ರೀತಿ ಎಲ್ಲ ಗ್ರಾಮಗಳಲ್ಲೂ ತಾಂಡವಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಪ್ರತಿ ಹಳ್ಳಿಲೂ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಸಾವು ನೋವುಗಳು ಸಹ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಿಮ್ಮ ಏನಾದರೂ ಹಳ್ಳಿ ಸೇವೆಯನ್ನು ಮಾಡಬೇಕಂತೇಳಿ ಈ ದಿನ ನಾವು ಬಂದು ಈ ನಮ್ಮ ತಾಲೂಕಾಡಳಿತಕ್ಕೆ ಏನು ಆಕ್ಸಿಜನ್ ಸಿಗ್ತಾ ಇಲ್ಲ, ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಹಾಗಾಗಿ 5 ಆಕ್ಸಿಜನ್ ಮಿಷಿನ್ಗಳನ್ನ ತರಿಸಿ ಇವತ್ತು ನಮ್ಮ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಗೆ ಇವತ್ತು 5 ಮೆಡಿಕಲ್ ಮಿಷಿನ್ಗಳನ್ನ ಕೊಟ್ಟಿದ್ದೇವೆ. ಹಾಗೆ 2000 ಪಾಸಿಟಿವ್ ಬರ್ತಕ್ಕಂಥ ಯಾರು 2000 ಔಷಧಿ ಕಿಟ್ಗಳನ್ನ ಒಂದು ಒಳ್ಳೆಯ ಮೆಡಿಸಿನ್ ಕಿಟ್ಗಳನ್ನ ಇವತ್ತು 2000 ಕಿಟ್ಗಳನ್ನ ಕೊಡ್ತಾ ಇದ್ದೇವೆ. ಹಾಗೆ ಇಡೀ ಕ್ಷೇತ್ರದಾದ್ಯಂತ ಆಂಬುಲೆನ್ಸ್ನ ಫ್ರೀ ಸರ್ವಿಸ್ ಆಗಿ ಉಚಿತ ಸೇವೆಯಾಗಿ 3 ಆಂಬುಲೆನ್ಸ್ ಸಹ ಇವತ್ತು ಬಿಟ್ಟಿದ್ದೇವೆ. ಹಾಗಾಗಿ ಕ್ಷೇತ್ರದಾದ್ಯಂತ ಈ ಪ್ರಯೋಜನ ಉಪಯೋಗನ ಬಳಸಿಕೊಂಡು ಯಾವುದೇ ರೀತಿ ಎದೆಗೊಂದು ಬೇಡ, ನಾವೆಲ್ಲರೂ ತಮ್ಮ ಮಕ್ಕಳಿರ್ತೀವಂತ ಈ ಸಂದರ್ಭದಲ್ಲಿ ತಿಳಿಸಿದ್ದೆ. ಇವತ್ತು ಏನು ಹೋಮ್ ಕ್ವಾರಂಟೈನ್ ಇದ್ದಾರೆ, ಕ್ವಾರಂಟೈನ್ ಸೆಂಟ್ರಲ್ಲಿ ಇದ್ದಾರೆ, ಹಾಸ್ಪಿಟಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ರೋಗಿಗಳು, ಕ್ವಾರಂಟೈನ್ ಸೆಂಟ್ರಲ್ಲಿ 300-400 ಜನ ಇವತ್ತು 3 ಕಡೆ ಕ್ವಾರಂಟೈನ್ ಸೆಂಟ್ರ್ ಇದೆ. ಅಲ್ಲಿಗೆ ಈ ಕಷಾಯನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಕಷಾಯನ ಸಹ 2000 ಬ್ಯಾಗ್ಗಳನ್ನ ಕೊಡ್ತಾ ಇದ್ದೀವಿ. ಎಲ್ಲಿಂದ ಅದು ನಂದಿನಿ ಪಾರ್ಲರಿಂದ KMFಯಿಂದ 2500 ಬ್ಯಾಗ್ಗಳನ್ನು ತರಿಸಿ ಇವತ್ತು ಆಂಬುಲೆನ್ಸು. ಇವತ್ತು ಇಡೀ ಕ್ಷೇತ್ರದಲ್ಲಿ ಜನ ಇವತ್ತು ಕಳೆದ 1.5 ವರ್ಷದಿಂದ ನಮಗೆ ಕರೋನಾ ಏನು ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆ ಇವತ್ತು 1.5 ವರ್ಷದಿಂದ ಕರೋನಾ ಲಾಕ್ಡೌನ್ ಆಗಿದೆ. ಇಡೀ ಕ್ಷೇತ್ರದಲ್ಲಿ ಇವನು ಅವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ಆಂಬುಲೆನ್ಸ್ನ ಬಸ್ ಇಲ್ಲ, ಕಾರ್ಗಳಿಲ್ಲ. ಹಾಗಾಗಿ ಅವರೇನಾದರೂ ಹಾಸ್ಪಿಟ್ಲಿಗೆ ಬರಬೇಕು ಅಂದರೆ ಆಂಬುಲೆನ್ಸ್ನವರು 5000 10000 10000 ಕೊಟ್ಟರು ಆಂಬುಲೆನ್ಸ್ ಇಲ್ಲ ಅಂತೇಳಿ ಹಲವಾರು ಜನ ನನಗೆ ಫೋನ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಉಚಿತವಾಗಿ ನಮ್ಮ ಕಡೆಯಿಂದನೇ ಯಾರು 1 ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ. ಡೀಸೆಲ್ ನಮ್ಮದು, ಡ್ರೈವರ್ ನಮ್ಮದೇ, ಗಾಡಿಗಳು ನಮ್ಮದೇ ಇರುತ್ತೆ. ಎಲ್ಲರೂ ಈ ಯೋಜನೆಯನ್ನು ಉಪಯೋಗಿಸ್ಕೋಬೇಕು ಅಂತ ಮನವಿ ಮಾಡ್ತೀನಿ. ನಮ್ಮ 5 ಜನದ ಫೋನ್ಗಳನ್ನ ನಮ್ಮ ಹುಡುಗರದ ಫೋನ್ ನಂಬರ್ ಹಾಕಿರ್ತೀವಿ, ಗಾಡಿ ವೆಹಿಕಲ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ. ಆ ನಂಬರ್ಗೆ ಒಂದು ಕರೆ ಮಾಡಿದ್ರೆ ಸಾಕು, ಅವ್ರ ಮನೆ ಭಾಗಕ್ಕೆ ಗಾಡಿ ಹೋಗುತ್ತೆ. ಅವ್ರು ಯಾವ ಆಸ್ಪತ್ರೆಗೆ ಹೇಳ್ತಾರೆ ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಡುವಂಥ ವ್ಯವಸ್ಥೆ ನಮ್ಮ ಅಭಿಮಾನಿ ಬೆಳಗಿನ ವತಿಯಿಂದ ಮಾಡ್ತೀವಿ. ವಾಟರ್ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಗೆ 5 ಆಕ್ಸಿಜನ್ ಮಿಷಿನ್ಗಳು ಮತ್ತು ಒಂದು ವಾಟರ್ ಫಿಲ್ಟ್ರು ಮಿಷಿನ್ನು, ಬಿಸಿ ನೀರು ಕುಡಿಯೋಂಥ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಬಿಸಿ ನೀರು ಮಾಡುವಂಥ ವ್ಯವಸ್ಥೆಯನ್ನು ಮಿಷಿನಿಂದ ಸಹ ಕೊಟ್ಟಿದ್ದೀವಿ. ಹಾಗೆ 2000 ಔಷಧಿ ಕಿಟ್ಗಳನ್ನು ಸಹ ಕೊಟ್ಟಿದ್ದೀವಿ. ಹಾಗೆ ಎನರ್ಜಿ ಡ್ರಿಂಕ್ ಅದನ್ನು ಸಹ ಕೊಟ್ಟಿದ್ದೇವೆ. ಹಾಗೆ 3 ಆಂಬುಲೆನ್ಸ್ ಸಹ ಬಿಡ್ತಾರೆ. ಮೂಲಕ ಮೇಲ್ಮಡರು ಅತ್ಯಂತ ಜನೋಪಕಾರಿ ಕಾರ್ಯವನ್ನು ಬಹಳಷ್ಟು ಕಷ್ಟ ಆಗಿ ಆದಷ್ಟು ಬೇಗ ಅವ್ರನ್ನ ಒಳ್ಳೆಯ ಆಸ್ಪತ್ರೆ ಮತ್ತು ಜೀವಸ್ಥಿತಿಗೆ ಅನುಕೂಲ ಆಗ್ತದೆ. ಅವ್ರನ್ನ ನಮ್ಮ ಎಲ್ಲರ ಪರವಾಗಿ ಮೇಲ್ಕೊಂಡು ವಿಧಾನಸಭಾ ಕ್ಷೇತ್ರ ಜನತೆ ಪರವಾಗಿ ಸಾರವಾಗಿ ಅಭಿನಂದಿಸ್ತೀನಿ. ಇಡೀ ಇವತ್ತೇನು ದೇಶಾದ್ಯಂತ ಕರೋನಾ ಮಹಾಮಾರಿ ವ್ಯಾಪಿಸಿ ಇವತ್ತು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಇಡೀ ನಮ್ಮ ಕ್ಷೇತ್ರಾದ್ಯಂತ ಕರೋನಾ ರುದ್ರ ತಾಂಡವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಪ್ರತಿ ಹಳ್ಳಿಗಳಲ್ಲೂ ಕರೋನಾ ಪೇಷೆಂಟು ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಮನಗಂಡು ಹಲವಾರು ನಮಗೆ ಈ 1.5 ತಿಂಗಳಿಂದ ಲಾಕ್ಡೌನ್ ಆಗಿರೋ ಕಾರಣದಿಂದ ಹಲವಾರು ಜನ ನಮಗೆ ಫೋನ್ ಮುಖಾಂತರ ಕರೆ ಮಾಡಿದ್ರು. ಹಣ ಆಂಬುಲೆನ್ಸ್ ಸಿಗ್ತಾ ಇಲ್ಲ, ಇವತ್ತೆಲ್ಲ ಬಸ್ ವ್ಯವಸ್ಥೆ ಇಲ್ಲ, ಕಾರ್ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ, ಹಾಗಾಗಿ ತಮ್ಮ ಕೈಲಾದಂಥ ಏನಾದರೂ ಸಹಾಯ ಮಾಡಿ ಅಂತ ಹಲವಾರು ಜನ ನಮಗೆ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ಇವತ್ತು ನಮ್ಮ ಕೈಲಾದಂಥ ಅಳಿಲ್ ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಇವತ್ತೇ ನೀವು ನೋಡ್ತಾ ಇರ್ಬೋದು 1000 ರೂಪಾಯಿ ಕೊಟ್ಟರು ಸಹ ಆಕ್ಸಿಜನ್ ಸಿಗ್ತಾ ಇಲ್ಲ ಇವತ್ತು. ಹಾಗಾಗಿ ಇವತ್ತು ನಮ್ಮ ಬೀರೇವಣ್ಣ ಅಭಿಮಾನಿ ಬೆಳಗದ ವತಿಯಿಂದ ಇವತ್ತು 5 ಆಕ್ಸಿಜನ್ ಮಿಷಿನ್ಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಡುಗೆ ಕೊಡ್ತಾ ಇದ್ದೇವೆ. ಹಾಗೆ 2500 ಕಿಟ್ಗಳನ್ನು, ಔಷಧಿ ಕಿಟ್ಗಳನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಕೊಡ್ತಾ ಇದ್ದೇವೆ. ಹಾಗೆ ಹಲವಾರು ನಮ್ಮ ಕ್ಷೇತ್ರದಲ್ಲಿ ಹಲವಾರು ಹಳ್ಳಿಗಳು ಬರೋದ್ರಿಂದ ಬಸ್ ವ್ಯವಸ್ಥೆ ಸರಿ ಇಲ್ಲದಿರೋದ್ರಿಂದ ಮತ್ತು ಲಾಕ್ಡೌನ್ ಆಗಿರೋ ಕಾರಣದಿಂದ 3 ಆಂಬ್ಯುಲೆನ್ಸ್ಗಳನ್ನ ಉಚಿತವಾಗಿ 24 ಅವರ್ಸ್ 24 ಗಂಟೆ ದಿನದ 24 ಗಂಟೆಯೂ
ಫ್ರೀ ಸರ್ವಿಸ್ನ ಮಾಡಲಿಕ್ಕೆ ನಮ್ಮ ಅಭಿಮಾನಿಗಳಲ್ಲಿ ಬಳದರಿಂದ ನಾವು ತೀರ್ಮಾನ ತಗೊಂಡಿದ್ದೇವೆ. ಹಾಗಾಗಿ ನಮ್ಮ ಕ್ಷೇತ್ರದ ಜನತೆ ಯಾವುದೇ ರೀತಿ ಎದೆಗೊಂದರೆ ಕೂಡ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀವಿ. ರೈಟ್ ಅಣ್ಣ, ಥ್ಯಾಂಕ್ ಯು. ಬರ್ತೀನಿ.